ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ, ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ, ಕಿಡ್ನಿಯಲ್ಲಿ ಹರಳು ಅಂತ. ಏನೇನೋ ಸಮಸ್ಯೆಗಳು ಅನುಭವಿಸ್ತಾ ಇದ್ದೀವಿ, ಕಿಡ್ನಿಯಲ್ಲಿ ಕಲ್ಲಾಗಿ ಹೊಟ್ಟೆ ನೋವು ಬರೋ ಅಂಥದ್ದು, ನಂತರ ಬೆನ್ನು ನೋವು ಬರೋ ಅಂಥದ್ದು, ಹಲವಾರು ಸಮಸ್ಯೆಗಳು, ಮೂತ್ರ ತಡೆ ಮೂತ್ರ ಆಗೋಂಥದ್ದು, ಆ ರೀತಿ ಅದಕ್ಕೆಲ್ಲ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಈ ಸಸ್ಯದಿಂದ ಒಂದು ಪರಿಹಾರ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಇವತ್ತು ನೋಡಿ, ಇದು ಕಾಡು ಬಸಳೆ ಅಂತ, ಅಥವಾ ದೊಡ್ಡಪತ್ರೆ, ಕಾಡು ದೊಡ್ಡಪತ್ರೆ ಅಂತ ಹಲವಾರು ಹೆಸರುಗಳು ಕರೀತಾರೆ. ಇದು ಕಾಡು ಬಸಳೆ ಸೊಪ್ಪು ಅಂತ ನಾವು ಕರಿತೀವಿ. ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕಪ್ಪ ಅಂತ ಹೇಳಿದ್ರೆ, ಇದನ್ನು ಉಪಯೋಗಿಸೋದಕ್ಕಿಂತ ಮುಂಚಿತವಾಗಿ ಕಿಡ್ನಿಲಿರ್ತಕ್ಕಂಥ ಸ್ಟೋನನ್ನು ಸ್ಕ್ಯಾನ್ ಮಾಡಿಸೋದು ತುಂಬ ಉತ್ತಮ. ಹಾಕಿ ತೊಗೊಳೋಕ್ಕೆ ಹೋಗಬಾರ್ದು. ನಂತರ ಈ ಎಲೆಗಳನ್ನು ತಗೊಳೋದಕ್ಕಿಂತ ಮುಂಚೆ ವೈದ್ಯರ ಸಲಹೆ ಪಡ್ಕೊಂಡೇ ನೀವು ತೊಗೊಬೇಕಾಗುತ್ತೆ. ಹಾಗೆ ಕೂಡ ತೊಗೊಳೋದು ತುಂಬ ಅಪಾಯ ಆಗೋಂಥದ್ದು, ಸಾಧ್ಯತೆಗಳು ಕೂಡ ಇರುತ್ತೆ. ಈ ರೀತಿನೇ ಯಾವ ರೀತಿ ತೊಗೊಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ಸೇಂದ್ರಿ ಲವಣ ಅಂತ ಒಂದು ಉಪ್ಪು ಬರುತ್ತೆ, ಸೇಂದ್ರಿ ಲವಣ ಅಂತ ಉಪ್ಪು. ಆ ಉಪ್ಪು ಮತ್ತು ದೊಡ್ಡಪತ್ರೆ ಇದನ್ನು ತೊಳ್ಕೊಂಡು ನೀಟಾಗಿ ಶುದ್ಧ ಮಾಡಿಕೊಂಡು ನೀರಲ್ಲಿ ತೊಳ್ಕೊಳ್ಳಿ. ನೀರಲ್ಲಿ ತೊಳ್ಕೊಂಡು ಮತ್ತು ಇದನ್ನು ಬಟ್ಟೆಯಿಂದ ಒರೆಸ್ಬೇಕು, ತೇವಾಂಶ ಏನೂ ಇರಬಾರ್ದು. ಬಟ್ಟೆಯಿಂದ ಒರೆಸ್ಬಿಟ್ಟು ಸೇಂದ್ರಿ ಲವಣ ಮತ್ತು ಪತ್ರೆ ಇದೆರಡನ್ನೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿದು ತಿನ್ನಬೇಕು. ಚೆನ್ನಾಗಿ ಜಿಗಿಬೇಕು, ನಿಧಾನಕ್ಕೆ ಎಷ್ಟು ನಿಧಾನಕ್ಕೆ ತಿಂತೀರೋ ಅಷ್ಟು ತುಂಬ ಉತ್ತಮ. ಆದರೆ ತಿಂದಿದ್ದಾದಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಕಾಲ ಏನನ್ನು ಉಪಯೋಗಿಸ್ಬಾರ್ದು. ಈ ಎಲೆ ತಿನ್ನುವಾಗ ಚೆನ್ನಾಗಿ ನೀರು ಕುಡಿಬೇಕು, ಮತ್ತು ನಿಂಬೆ ರಸ, ನಿಂಬೆಹಣ್ಣಿನ ಜ್ಯೂಸು, ನಿಂಬೆಹಣ್ಣಿನ ಶರಬತ್ತು ಅಂತ ನಾವು ಹೇಳ್ತಿರೋ ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ತಾ ಬಂದರೆ ಹರಳುಗಳು ತಾನಾಗಿ ಪುಡಿಯಾಗ್ತವೆ. ಪುಡಿಯಾಗಿ ನಾವು ಮೂತ್ರ ವಿಸರ್ಜನೆ ಏನು ಮಾಡ್ತಿರೋ ತಾನಾಗಿ ಹೊರಗಡೆ ಬಂದ್ಬಿಡುತ್ತೆ. ಆ ಹೊರಗಡೆ ಬರ್ತಕ್ಕಂಥ ಅನುಭವಗಳು ಕೂಡ ನಿಮಗೆ ಗೊತ್ತಾಗುತ್ತೆ. ಒಂದು ವಾರ ಉಪಯೋಗಿಸಿದ್ರೆ ಸಾಕು, ವಾರಕ್ಕಿಂತ ಮೇಲೆ ಹೆಚ್ಚಾಗಿ ಉಪಯೋಗಿಸಿದ್ರೆ ಅಡ್ಡು ಪರಿಣಾಮಗಳು ಬೀಳೋಂಥ ಸಾಧ್ಯತೆಗಳಿರುತ್ತೆ. ತುಂಬ ಜೋಪಾನವಾಗಿ ಮತ್ತು ವೈದ್ಯರ ಸಲಹೆ ಪಡ್ಕೊಂಡು ಕೂಡ ಉಪಯೋಗಿಸೋಂಥದ್ದು ತುಂಬ ಉತ್ತಮ. ಈ ಗಿಡಗಳು ಎಲ್ಲರಿಗೂ ಪರಿಚಯ ಇರಲಿ ಅಂತ ನಾವು ತೋರಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಸ್ವದೇಶ್ ಮೀಡಿಯಾಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ವೀಕ್ಷಕರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇದೇ ರೀತಿ ನಮ್ಮದೇ ಸ್ವದೇಶ್ ಮೀಡಿಯಾದ್ದೇ ಮತ್ತೊಂದು ಚಾನಲ್ ಆಗಿರುವಂಥ ಸ್ವದೇಶ್ ಮೀಡಿಯಾ ತೆಲುಗು, ಸೊ ಆ ಚಾನಲ್ದು ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು ಅಲ್ಲೂ ಕೂಡ ಸಬ್ಸ್ಕ್ರೈಬರ್ ಆಗಿರಿ. ತೆಲುಗುನಲ್ಲೂ ಕೂಡ ಕೆಲವೊಂದು ಹೊಸ ವಿಚಾರಗಳನ್ನ, ಆರೋಗ್ಯದ ಬಗ್ಗೆ ಆಗ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗ್ಬೋದು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮ ಸಹಕಾರ ಇದೇ ರೀತಿ ಅಲ್ಲೂ ಕೂಡ ಇರಲಿ ಅಂತೇಳಿ ನಾವು ಭಾವಿಸ್ತೀವಿ. ಧನ್ಯವಾದಗಳು.